Hello friends, ellarigu namaskara, nimmellarigu Kannada stitching tech ge swagata. Friends, ee video dalli blouse belt na yav rite attach madodu anta anbittu helkodta idini. Nortirabodu ee tara nanu front part na nan tagondidini. Adakke lining agirbodu athava without lining agirbodu ee tara eradu piece irutte belt attach madbekadre. Navu ee tara eradu piece tagobekagutte. Lining piece alli lining matte main fabric irutte. Without lining alli eradu piece kuda main fabric agirutte. Nortirabodu idanna ಎರಡು ಕಡೆ ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಎರಡು ಪೀಸನ್ನು ಸೇರಿಸಿ ನಾವು ಒಟ್ಟಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಇದು ಡೈರೆಕ್ಟ್ ಆಗಿ ಈ ತರ ಅಟ್ಯಾಚ್ ಮಾಡಬೇಕಾಗುತ್ತೆ ಈ ತರ ಇಟ್ಕೊಂಡ್ರು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿ ಈ ಮೆಥಡ್ ನಾವು ಇವಾಗ ನಾವು ಬ್ಲೌಸ್ ಕಲಿತಿರೋದು ಇವಾಗ ನಮಗೆ ಸ್ಟಿಚಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋರು ಕೂಡ ಬೇಸಿಕ್ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು ಹಾಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಉಂಟಲ್ಲ ಇದನ್ನ ಈ ತರ ಈ ಕಡೆ ಸೈಡ್ಗೆ ಬರಬೇಕು ಆ ತರ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ಟಿಚಿಂಗ್ ಕೊಡಿ ಇಲ್ಲಿ ಹಾಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡಿ ಇದನ್ನ ಕೆಳಗಡೆ ಸೈಡ್ ಉಂಟಲ್ಲ ಇದನ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಚಿಕ್ಕದಾಗಿ ಈ ತರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು ಅಥವಾ ನಿಮ್ಗೆ ಏನಾದರೂ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ಬ್ಯಾಕ್ ಸೈಡ್ಗೆ ಏನೋ ಪಟ್ಟಿ ಕೊಡ್ತೀವಲ್ಲ ಆ ಥರನೂ ಕೊಡ್ಬೋದು ಇಲ್ಲಿಗೆ ಈ ಥರ ಇದು ಬೇಸಿಕ್ಕು ಅಂದರೆ ಫಸ್ಟ್ ಟೈಮು ನೀವು ಸ್ಟಿಚಿಂಗ್ ಕಲಿತಾ ಇದ್ರೆ ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು ಸ್ಟಿಚಿಂಗ್ ಆಮೇಲೆ ನಿಧಾನವಾಗಿ ಕಲಿತಾ ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಬೋದು ನೋಡ್ತಿರ್ಬೋದು ಇದು ಫಸ್ಟ್ ಇದು ಸೆಕೆಂಡ್ ನಾನು ಹೇಳ್ಕೊಡ್ತಿರೋದು ಈ ಥರ ಎರಡು ಪೀಸ್ ತೊಗೊಂಡಿದ್ದೀನಿ ಬೆಲ್ಟ್ನ ಫ್ರಂಟ್ ಪಾರ್ಟ್ನ ನಾನು ಟಕ್ಸಾಲಿನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಎರಡು ಪೀಸ್ನು ಕೂಡ ಈ ಥರ ಇಟ್ಕೋಬೇಕಾಗುತ್ತೆ ಈ ಥರ ಇಟ್ಕೊಂಡು ಫಸ್ಟು ಮೇಲ್ಗಡಿಕೆ ಮತ್ತು ಕೆಳಗಡಿಕೆ ಎರಡಕ್ಕೂ ಕೂಡ ಈ ಥರ ಇಡಬೇಕು ಬೆಲ್ಟ್ ನಾವು ಕಟ್ಟಿಂಗ್ ಮಾಡ್ಕೊಂಡಿರೋವಂಥದ್ದನ್ನ ಎರಡು ಭಾಗಕ್ಕೆ ಈ ಥರ ಇಟ್ಟು ಮಧ್ಯಕ್ಕೆ ಫ್ರಂಟ್ ಪಾರ್ಟ್ನ ಈ ಥರ ಇಟ್ಟು ಕರೆಕ್ಟಾಗಿ ಈ ಥರ ಇಡಬೇಕಾಗುತ್ತೆ ಬೇಕು ಅಂದರೆ ನೀವು ಆ ಒಂದು ಆಲ್ ಪಿನ್ಸ್ ಉಂಟಲ್ಲ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಈ ಥರ ನೀವು ಸ್ಟಿಚಿಂಗ್ ಮಾಡ್ಬೋದು ಈ ಥರ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಇದು ಒಂದು ಮೆಥಡ್ ಇದೆ ನಿಮಗೆ ಯಾವುದು ನಿಮಗೆ ಸುಲಭ ಆಗುತ್ತೋ ಈಸಿ ಆಗುತ್ತೋ ನಿಮಗೆ ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು ಎರಡು ಪೀಸನ್ನು ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಮತ್ತೊಂದು ಸ್ಟಿಚಿಂಗ್ ಕೊಡಿ ನೋಡ್ತಿರ್ಬೋದು ಇಲ್ಲಿ ಮತ್ತೊಂದು ಸ್ಟಿಚಿಂಗ್ ಕೊಡಬೇಕು ಇಲ್ಲಿ ನೀವು ಫೋಲ್ಡಿಂಗ್ ಆದರೂ ಸರಿ ಮಾಡ್ಬೋದು ಅಥವಾ ಪಟ್ಟಿನಾದರೂ ಕೊಡ್ಬೋದು ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಾ ಇಲ್ಲ ನಾನಿಲ್ಲಿ ಈ ಥರ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ನೀವು ಈ ಥರ ಇಲ್ಲಿ ನಾನು ಪಟ್ಟಿ ತೊಗೊಂಡಿದ್ದೀನಿ ಇದು 1.5 ಇಂಚ್ ಪಟ್ಟಿ ಇದೆ ನೋಡ್ತಿರ್ಬೋದು 1.5 ಇಂಚ್ ಪಟ್ಟಿನ ಈ ಥರ ಫಸ್ಟು ಇಲ್ಲಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಬ್ಯಾಕ್ ಸೈಡ್ಗೆ ನಾವು ಕೆಳಗಡೆ ಸೊಂಟಕ್ಕೆ ಪಟ್ಟಿ ಕೊಡ್ತೀವಲ್ಲ ಆ ಥರನೂ ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಇದನ್ನು ಮತ್ತೆ ಇಲ್ಲಿ ಒಂದು ಸ್ಟಿಚಿಂಗ್ ಕೊಡಬೇಕು ಇದನ್ನು ಈ ಥರ ಒಳಗಡೆ ಸೈಡ್ಗೆ ಅಂದರೆ ಬ್ಲೌಸ್ ಉಲ್ಟಾ ಸೈಡ್ ಉಂಟಲ್ಲ ಆ ಕಡೆ ಸೈಡ್ಗೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ನೀವು ಹೆಮಿಂಗ್ ಆದರೂ ಕೂಡ ಮಾಡ್ಬೋದು ಅಥವಾ ಸ್ಟಿಚಿಂಗ್ ಆದರೂ ಕೂಡ ಮಾಡ್ಬೋದು ಆಯ್ಕೆ ನಿಮ್ಮದು ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರನೂ ಕೂಡ ನೀವು ಬ್ಲೌಸ್ಗೆ ಫಿನಿಷಿಂಗ್ ಕೊಡ್ಬೋದು ಈ ಥರ ಬೆಲ್ಟ್ ಅಟ್ಯಾಚ್ ಮಾಡ್ಬೋದು ನೋಡ್ತಿರ್ಬೋದು ಇದು ಕೂಡ ಈ ಥರ ಬಂದಿದೆ ಇದು ಕೂಡ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂದಿದೆ ಈ ಥರನೂ ಕೂಡ ನೀವು ಫಾಲೋ ಮಾಡ್ಬೋದು ಸೆಕೆಂಡ್ ಆಯಿತು ಇದು ಮೂರನೇ ನಂಬರ್ ಇವಾಗ ಇಲ್ಲಿ ಥರ್ಡ್ ಇದು ಈ ಥರ ತೊಗೊಂಡಿದ್ದೀನಿ ಇದನ್ನು ಈ ಥರ ಇಟ್ಟು ಇಲ್ಲಿ ಕೆಳಗಡೆ ಸೈಡ್ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಬೆಲ್ಟ್ ಎರಡು ಪೀಸನ್ನು ಸೇರಿಸಿ ಕೆಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೋಬೇಕು ನಂತರ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೆ ಇಲ್ಲೊಂದು ಸ್ಟಿಚಿಂಗ್ ಕೊಡಬೇಕು ನೋಡ್ತಿರ್ಬೋದು ಇಲ್ಲೊಂದು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇವಾಗ ಈ ಥರ ಇಟ್ಟು ಮತ್ತೆ ಇಲ್ಲಿ ಮೇಲ್ಗಡೆ ಸೈಡು ಎರಡು ಪೀಸನ್ನು ಸೇರಿಸಿ ಒಟ್ಟಿಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟಾಗಿ ಇಲ್ಲಿಗೆ ಅಟ್ಯಾಚ್ ಮಾಡಿ ಈ ಥರ ಇಟ್ಟು ಡೈರೆಕ್ಟಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಡೈರೆಕ್ಟಾಗಿ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಫೋಲ್ಡಿಂಗ್ ಮಾಡಿಬಿಟ್ಟು ಈ ನೋಡ್ತಿರ್ಬೋದು ಈ ಕೂಳೆ ಉಂಟಲ್ಲ ಈ ಕಡೆ ಸೈಡೇ ಬರಬೇಕು ನಾವು ಸ್ಟಿಚಿಂಗ್ ಮಾಡಿರುವಂಥದ್ದು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ ಥ್ರೆಡ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ನೋಡಿ ಈ ಥರ ಬಂದಿದೆ ಫಿನಿಷಿಂಗ್ ಇಲ್ಲಿ ಇದು ಕೂಡ ಚೆನ್ನಾಗಿ ಬಂದಿದೆ ಈ ಮೆಥಡು ಕೂಡ ನೀವು ಫಾಲೋ ಮಾಡ್ಬೋದು ಲಾಸ್ಟ್ ಒನ್ ಇದು ನಾನು ತುಂಬ ಸರಿ ನಾನು ಬ್ಲೌಸಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಯಾವ ರೀತಿ ಇದನ್ನು ಸ್ಟಿಚಿಂಗ್ ಮಾಡೋದು ನಾನು ಫಾಲೋ ಮಾಡೋದು ಈ ಮೆಥಡ್ ನಾನು ಫಾಲೋ ಮಾಡ್ತೀನಿ ಸುಮಾರು ನಾನು ವೀಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಮತ್ತೊಂದು ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಫಸ್ಟು ಕೆಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಇದನ್ನು
ಸ್ಟಿಚಿಂಗ್ ಮಾಡಿಕೊಂಡು ಮತ್ತು ಈ ಪಟ್ಟಿ ಇದನ್ನುಂಟಲ್ಲ ಇದನ್ನು ಮತ್ತೆ ಇನ್ನೊಂದು ಸರಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲುಗಡೆ ಮತ್ತೊಂದು ಸ್ಟಿಚಿಂಗ್ ಹಾಕೋಬೇಕು. ಮತ್ತು ಈ ಥರ ಇಟ್ಟು ನೋಡ್ತಿರ್ಬೋದು ಈ ಥರ ನಾನು ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಇದನ್ನು ಇಲ್ಲಿಗೆ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಟು ಇಲ್ಲಿ ಸ್ಟಿಚಿಂಗ್ ಮಾಡಬೇಕು. ಇದನ್ನು ಈ ಥರ ಇಟ್ಟು ಸ್ಟಿಚಿಂಗ್ ಮಾಡಬೇಕು. ನಂತರ ಈ ಕಡೆ ಸೈಡಿಂದ ಯಾವುದು ಕೂಡ ಚೇಂಜ್ ಮಾಡ್ಬೋದು, ಇದು ಚೇಂಜ್ ಮಾಡಬಾರ್ದು, ಇದೇ ಥರ ಇರಲಿ. ಇದು ಈ ಕಡೆ ಸೈಡಿಂದ ಈ ಥರ ನಾವು ಫೋಲ್ಡಿಂಗ್ ಮಾಡ್ತಾ ಹೋಗಬೇಕು. ಫ್ರಂಟ್ ಪಾರ್ಟ್ನ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ಥರ ಇಟ್ಟು ಇನ್ನೊಂದು ಪೀಸ್ ಉಂಟಲ್ಲ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಸ್ಟಿಚಿಂಗ್ ಕೊಡಬೇಕು. ಇಲ್ಲಿಗೆ ಈ ಥರ ಸ್ಟಿಚಿಂಗ್ ಕೊಡಬೇಕು. ಇಲ್ಲಿ ನಾನು ಬೆಲ್ಟ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಓನ್ಲಿ ಒಂದು ಸ್ಟಿಚಿಂಗ್ ಮಾತ್ರ ತೋರಿಸಿದ್ದೀನಿ. ನೀವು ಯಾವಾಗಲೂ ಕೂಡ ಡಬಲ್ ಸ್ಟಿಚಿಂಗೇ ಮಾಡಬೇಕು, ನೆನಪಿರಲಿ. ನೋಡ್ತಿರ್ಬೋದು ಈ ಥರ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಉಂಟಲ್ಲ ಇಲ್ಲಿ ನೀವು ಬೇಕಂದರೆ ಒಂದು ಸ್ಟಿಚಿಂಗ್ ಕೊಡ್ಬೋದು, ಅಂದರೆ ಒಂದು ಹೊಲಿಗೆನ ನೀವು ಹಾಕೋಬೋದು ಅಥವಾ ನೀವು ಸ್ಕಿಪ್ ಮಾಡ್ಬೋದು, ನಿಮ್ಮ ಆಯ್ಕೆ ಇದು. ಈ ಥರ ಸ್ಟಿಚಿ ಇದು ನಾನು ಯಾವಾಗಲೂ ಕೂಡ ನಾನು ಇದನ್ನೇ ನಾನು ಫಾಲೋ ಮಾಡೋದು. ಬೇಕಾದರೆ ನೀವು ಇದನ್ನು ಫಾಲೋ ಮಾಡ್ಬೋದು, ಇಲ್ಲ ಅಂತಂದರೆ ಮೊದಲು ತೋರಿಸಿರುವಂಥ ಮೂರು ಮೆಥಡ್ ಉಂಟಲ್ಲ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇದು ಫುಲ್ ಎಲ್ಲ ಫಿನಿಷಿಂಗು, ಒಳಗಡೆಗೆಲ್ಲ ಫೋಲ್ಡಿಂಗ್ ಆಗಿಬಿಡುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ಮತ್ತು ಇದೊಂದು ಸ್ಟೆಪ್ ಇದೆ, ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು, ಇದು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಈ ಥರನೂ ಇದೆ ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಇದು ಕೆಳಗಡೆ ಮಾತ್ರ ಫಿನಿಷಿಂಗ್ ಆಗಿದೆ ಈ ಥರ. ಮತ್ತೊಂದು ಈ ಥರ ಬಂದಿದೆ. ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳಿದ್ದೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ನಿಮಗೆ ತಿಳಿಸ್ಬೋದು, ನಿಮ್ಮ ನೀವು ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.